संबंध हिड़ा मुखकिष्ट बेंकी हाक नाचके मान मर्यादे नु नि नोड़ पोरे नानो नन डार्लिंग श्वेता श्वेता मुख नोडको दिन ज्वर बंदे तब्गण दरिद्र काल नन बंद रंजित इवाग्लू गोता नान या अलगड़ा अंत निजवा रामण इवत नानेन आ जगदे वो नान मेल बिच सत्त इला राक्षस मेल तल सायसबिड़े एंत मनुष्य चिन्नु या मनुष्य गोल मनुष्य जाति अवमानिया मनुष्य अल पिशाची अदला इरली रामण इवन मेल बर्तन अंत निंगे गोत्तायतु यावत्त अवन यारिगू केर माडल्ल अन्नो हागे मातादनो अवत्तिंदने नानु अवन मेले ओंदु कण्णिट्टिद्दे चिन्नु अवन इवत्तु बेळगेयिंद ओळ्ळे अण्सुट बेक्किन तर इल्लिंद अल्लिगे अल्लिंद इल्लिगे ओडाड्तने इद्द आग्ले ननगे अवन मेले अनुमान बंतु इवत्त एनादरू ओंदु किताबति माड्तने अंत बेगे सत गा अदे नानु अलगड़ अंत पाप रामण कुमद चिखी हेर अय्याद सू मु तगी इंत रंजित भावनवे नम कुमद अंतर्रे सरी नोड़े हंग तकवन रामण इवत्तेनो निन्ननु कापाड्बिट्टे निन्निल्दे इरुवाग एनादरू हंग आगबारदु अंतने इदनेल्ल चंदनगे हेळोण अंत हेळिद्दु नीन नोडिद्रे श्वेता चिक्की मुख नोडु मने मुर्दोगुत्ते अंत हेळ्तिदीया यू निंतवनु अंत श्वेता चिक्की गोत्तागिद्रे अवळिगे नोवागल्वा अदु अल्दे अवरिगे हेळ्तीनि अंत इवनिगे हेदर्सिद्रे इवन हेदरोंग काण्तिल्ल ननगू अदे अर्थ आग्तिल्ल इष्टु सडन आगि इवनिगे हेंग धैर्य बंतु अंत ಒಳ್ಳೆ ಗುಂಡ್ರು ಗೋವಿ ತರ ಆಡ್ತಿದಾನೆ ಇಲ್ಲ ರಾಮಣ್ಣ ಇವನು ಏನಾದರೂ ಮಾಡಿ ಮೂಗ ದರ ಕಟ್ಟಬೇಕು ಇಲ್ಲಾನೆ ನನ್ನ ಜೀವನ ನರಕ ಮಾಡಿಬಿಡ್ತಾನೆ ಮಾಡಣ ಒಂದ ದಾರಿ ಮಾಡಣ ಇವನಿಗೆ ಒಂದು ಗತಿ ಕಾಣಸಣ ನೋಡು ಮಾಡಿದ ಪಾಪಕ್ಕೆ ಅನುಭವಿಸುತ್ತಿದಾನೆ ಸರಿ ಚಿನ್ನ ಬಾ ಹೋಗಣ इंत मर्यादस्त कुटुंबदल्ली बदुकोदक्के योग्यते इल्ल जैले निनगे सरिया जाग हौदु हौदु निन्नंतवळिगे इंत तुंबिद कुटुंबदल्ली इरो अर्हते इल्ल निन्नंतवळिगे काडे सरियाद जाग ए रंजित नन्न अत्याचार माडोदक्के प्रयत्न पट्टे अंत ओंदु कंप्लेंट कोट्रे साकु 10 वर्ष जैलल्ली इर्तीय
ಕೊಡು 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 ನಿನ್ನಂತ ಪೆಡಂಬೂತನ ತಬ್ಬೊಂಡಿದ್ಕೆ ನನಗೆ ಶಿಕ್ಷೆ ಆಗಲೇಬೇಕು ರಂಜಿತ್ ದುಡಿಯೋ ಕೊಟ್ಟಿರೋ ಕೈನ ಹೊಡಿಯೋಕೆ ತಿದ್ರೆ ಕೈನ ಇಲ್ಲ ಅಂತ ಬಿಡ್ತೀನಿ ಹುಷಾರ್ ತಪ್ಪು ಮಾಡೋದು ಮಾಡಿ ನನಗೆ ದಬಾಯಿಸ್ತೀಯಾ ಹೌದು ಹೌದು ತಪ್ಪು ಮಾಡಿದೆ ನಿನ್ನನ್ನ ತಪ್ಪಿಕೊಂಡು ತಡಕಳಕ್ಕೆ ಆಗದಿರೋ ತಪ್ಪು ಮಾಡಿದೆ ಏನೀಗ ಏನೀಗಲ್ಲ ನೀನು ಹೀಗೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ ಹುಚ್ಚು ನಾಯಿ ತರ ಒದ್ದು ಹೊರಗಡೆ ಹಾಕಬೇಕು ಅಕ್ಕ ನಿನಗೆ ಮಾನ ಮರ್ಯಾದೆ ಇಲ್ವಾ ಎಷ್ಟು ಸರ್ತಿ ಹೇಳಿದಿನಿ ನನ್ನ ಗಂಡನ ಜೊತೆ ಮರ್ಯಾದೆಯಿಂದ ಮಾತಾಡು ಅಂತ ಏ ಶ್ವೇತಾ ನಿನ್ನ ಗಂಡನ ಹದ್ಬಸ್ತಲ್ಲಿ ಇಟ್ಕೋ ಇಲ್ಲದೇ ಇದ್ರೆ ಊರೆಲ್ಲ ಮೇಯ್ಕೊಂಡು ಬರ್ತಾನೆ ಅಕ್ಕ ನೀನು ಇಷ್ಟೊಂದು ಚೀಪ್ ಆಗಿ ಮಾತಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ನಾನು ನಿನ್ನ ಗಂಡ ಮಾಡಿದ ಕೆಲಸಕ್ಕಿಂತ ನಾನೇನ್ ಚೀಪ್ ಆಗಿ ಮಾತಾಡ್ತಿಲ್ಲ ಶ್ವೇತಾ ಅವನ್ ಏನು ಮಾಡ್ದ ಗೊತ್ತಾ ಶ್ವೇತಾ ಶ್ವೇತು ತಪ್ಪು ಮಾಡ್ರೋ ನನ್ನ ಕೈಗಳನ್ನ ಕತ್ತರಿಸ್ಬಿಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ಲ 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 ತಪ್ಪಲ್ಲ ಪಾಪ ಮಾಡ್ಬಿಟ್ಟೆ ಏಯ್ ನಿನ್ನ ಮೊಸಳೆ ಕಣ್ಣೀರ್ ನಾಟಕಕ್ಕೆ ಇಲ್ಲಿ ಯಾರು ಕರಗೋರಿಲ್ಲ ನೀನ್ ಮಧ್ಯ ಮಾತಾಡಬೇಡ ಅಂತದ್ದೇನಾಯ್ತು ರಂಜಿತ್ ಏನ್ ತಪ್ಪು ಮಾಡಿದ್ರಿ ಶ್ವೇತಾ ನಿನಗೆ ಮಕ್ಕಳಿಲ್ಲ ಅನ್ನೋ ಸಂಕಟನ ನನಗೆ ನೋಡಕ ಆಗದೆ ನಮ್ಮ ಗುರುಗಳತ್ರ ಹೋಗಿ ಎಲ್ಲಾ ದುಃಖನೂ ಹೇಳ್ಕೊಂಡೆ ಅದಕ್ಕೆ ಅವರು ನಿನ್ನ ಹೆಂಡತಿನ ಪ್ರೀತಿಯಿಂದ ನೋಡ್ಕೋ ಆತ್ಮಸ್ಥೈರ್ಯ ತುಂಬು ನಿನ್ನ ಹೆಂಡತಿ ತುಂಬಾ ನೊಂದಿದ್ದಾಳೆ ಅವಳಿಗೆ ಆಶ್ರಯ ನೀಡು ಅಂತ ಹೇಳಿ ನನ್ನ ಕಣ್ಣು ತೆರೆಸಿದ್ರು ಶ್ವೇತಾ ಅದೇ ಗುಂಗಲ್ಲಿ ಬಂದ್ನ ನೀನು ಅಂತ ತಿಳ್ಕೊಂಡು ಇವರನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಪಾಪ ಮಾಡ್ಬಿಟ್ಟೆ ಮನುಷ್ಯನ ನೀನು ಊಸ್ರವಳ್ಳಿ ನೀನು ಏಯ್ ನೀನೇನು ಅಂತ ನನಗೂ ಗೊತ್ತು ನನ್ನ ಗಂಡನ ಬಗ್ಗೆ ಮಾತಾಡಬೇಡ ನಿಜ ಹೇಳಬೇಕು ಅಂದ್ರೆ ನಿಂದೆ ಕಣೆ ತಪ್ಪು ಒಂದ್ಸರಿ ಉಟ್ಕೊಂಡು ಕೊಡ್ತೀನಿ ಅಂತ ತಗೊಂಡಿರೋ ನನ್ನ ಸೀರೆನ ಇಷ್ಟ ದಿನ ಆದ್ರೂ ವಾಪಸ್ ಕೊಡದೆ ಈಗ ಉಟ್ಕೊಂಡು ಮೆರಿತಿದೀಯಲ್ಲ ನಿಂದೆ ತಪ್ಪು ನನ್ನ ಸೀರೆ ನೋಡಿ ನಾನೇ ಅಂತ ಅನ್ಕೊಂಡು ರಂಜಿತ್ ಕನ್ಫ್ಯೂಸ್ ಆಗಿದ್ದಾರೆ ಅದಕ್ಕೆ ನಿನ್ನ ಹಿಡ್ಕೊಂಡಿದ್ದಾರೆ ಅಷ್ಟೇ ತಪ್ಪು ಮಾಡಿರೋದು ನೀನು ರಂಜಿತ್ ಅಲ್ಲ ನನ್ನ ಗಂಡ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸಣ್ಣ ವಿಷಯಕ್ಕೆ ಬಣ್ಣ ಬಳದು ದೊಡ್ಡದು ಮಾಡಬೇಡ ಮಾಡಿದ್ರೆ ಮರ್ಯಾದೆ ಹೋಗೋದು ನಿಂದು ಸರಿಯಾಗಿದ್ದೀರಾ ಗಂಡ ಹೆಂಡತಿ ಇವನು ತಪ್ಪು ಮಾಡ್ತಾನೆ ಆ ತಪ್ಪನ್ನ ಇವಳು ಮುಚ್ಚಾಕ್ತಾಳೆ ಚೆನ್ನಾಗಿದ್ದೀರಾ ಕಣೆ ಹ್ಮ್ ಚೆನ್ನಾಗಿರೋರನ್ನ ಕಂಡ್ರೆ ನಿಂಗೆ ಆಗಲ್ಲ ಅಲ್ವಾ ಅದಕ್ಕೆ ಅದು ಇದು ಅಂತ ಹೇಳಿ ನನಗೂ ನನ್ನ ಗಂಡನಿಗೂ ಜಗಳ ಮಾಡಿಸ್ಬೇಕು ಅನ್ನೋದೇನೋ ನಿನ್ನ ಉದ್ದೇಶ ಶ್ವೇತಾ ಕಿರಿಚಬೇಡ ನನಗೂ ಕಿರ್ಚಕ್ಕೆ ಬರುತ್ತೆ ಮುಖ ಏನು ನೋಡ್ತಿದ್ದೀರಾ ಬನ್ರಿ ಹಲೋ ಎಲ್ಲೋ ಹೊರಟಾಗಿದೆ ನನಗೊಂದು ಸ್ವಲ್ಪ ಕೆಲಸ ಇದೆ ನನ್ನ ಫ್ರೆಂಡ್ ಸುಷ್ಮ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಯಾಕೆ ಏನಾದರೂ ಅದು ನಾವೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ವಿ ನಿನ್ನೆ ಕೇಳೋಣ ಅಂತ ಬರ್ತಾ ಇದ್ವಿ ಮಗಳೇ ನೀನು ಹೋಗಲೇಬೇಕಾ ಹೌದು ಮೀಟ್ ಮಾಡ್ತೀನಿ ಅಂತ ಹೇಳಿ ತುಂಬ ದಿನ ಆಗಿತ್ತು ಮೀಟ್ ಮಾಡೋದಕ್ಕೆ ಆಗೇ ಇರಲಿಲ್ಲ ಇವಾಗ ಮೀಟ್ ಮಾಡ್ತೀನಿ ಅಂತ ಹೇಳಿ ಮೀಟ್ ಮಾಡದೆ ಹೋದರೆ ಚೆನ್ನಾಗಿರಲ್ಲ ಚಿನ್ನು ನೀನು ಬರದೇ ಹೋದರೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಲು ನೀವಿಬ್ಬರೂ ಬರದೇ ಹೋದ್ಮೇಲೆ ಬಿಡು ಇನ್ಯಾವತ್ತಾದರೂ ಹೋಗೋಣ ಪರವಾಗಿಲ್ಲ ಯಶೋಧಿಗೆ ಹೊರಡೋದು ಹಾಂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ಇನ್ನೊಂದು 2 ಗಂಟೆನಾದರೂ ಆಗುತ್ತೆ ಶ್ವೇತಾ ರೆಡಿ ಆಗೋದು ನಿಂತರೆ 1 ಗಂಟೆ ಬೇಕಾಗುತ್ತೆ 1-3 ಗಂಟೆ ಕಾಲ ಆಗುತ್ತೆ ಅಕ್ಕ ತುಂಬ ಮುಖ್ಯವಾದ ಕೆಲಸ ಇದ್ದರೆ ನೀನು ಹೋಗೋದು ಬೇಡ ಅಂತ ಅನ್ನಲ್ಲ ಆದರೆ ನೀನು ಬೇಗ ಬರೋಕ್ಕೆ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗೋಣವಾ ಸರಿ ನೀವೆಲ್ಲ ರೆಡಿಯಾಗಿರಿ ನಾನು 1-1.5 ಗಂಟೆ ಅಷ್ಟರಲ್ಲಿ ಬರ್ತೀನಿ
ಗೊತ್ತಿತ್ತಕ್ಕ ನೀ ನನಗೆ ನಿರಾಸೆ ಮಾಡಕ್ಕಿಲ್ಲ ಅಂತ ನೋಡಿಯವ್ವ ನಾನು ಹೇಳಲಿಲ್ವಾ ನಿಮಗೆ ಅಕ್ಕ ನನಗೆ ಆತರಲ್ಲ ಮಾಡಲ್ಲ ಅಂತ ಹೌದು ಮಗಳೇ ಗೊಂಬೆ ನಿನ್ನ ಎಷ್ಟು ಪ್ರೀತಿಸ್ತಾಳೆ ನೀನು ಗೊಂಬೆನ ಎಷ್ಟು ಗೌರವಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾರ್ ನೆರಳು ನನ್ನ ಮಗಳ ಮೇಲೆ ಬೀಳಬಾರದು ಅಂತ ಒತ್ತಾಡ್ತಿದ್ನೋ ಆ ಬೀಡೆ ನೆರಳು ನನ್ನ ಮಗಳನ್ನೇ ಆವರಿಸಿಕೊಂಡಿದೆ ಕಣೆ ಅಕ್ಕ ನಾವು ಗೊಂಬೆಗೆ 10 ಏಟ್ ಕೊಟ್ಟು ಪೀಡೆಯಿಂದ ಒಂದು ಹೆಜ್ಜೆ ದೂರ ಮಾಡಿದ್ರೆ ಆ ದರಿದ್ರದೊಳು ಗೊಂಬೆಗೆ ಒಂದು ಏಟ್ ಕೊಟ್ಟು ನಮ್ಮಿಂದ 100 ಹೆಜ್ಜೆ ಹಿಂದೆ ಹೋಗೋ ಹಾಗೆ ಮಾಡಿದ್ಲು ಈಗ ಏನು ಮಾಡೋದು ಯೋಚನೆ ಮಾಡ್ತೀನಿ ಅಕ್ಕ ಯೋಚನೆ ಮಾಡ್ತೀನಿ ಅಕ್ಕ ಬೇಗ ಬಂದ್ಬಿಡು ನೀನು ಬರೋವರೆಗೂ ನಾನು ದೇವಸ್ಥಾನಕ್ಕೆ ಹೋಗಕ್ಕಿಲ್ಲ ಸರಿ ಬೇಗ ಬರ್ತೀನಿ ಇದೆ ನಮಗೆ ಆಗಬೇಕಾಗಿರೋದು ನಾವು ಏನೇ ಪ್ಲಾನ್ ಮಾಡಿದ್ರು ಅದು ನಮ್ಮ ವಿರುದ್ಧನೇ ನಡೀತಾ ಇದೆ ನಾವು ಎಷ್ಟೇ ಕಷ್ಟಪಟ್ಟು ಅವರಿಬ್ಬರನ್ನ ದೂರ ಮಾಡಬೇಕು ಅಂದ್ರು ಅವರಿಬ್ಬರು ಸಂಬಂಧ ಗಟ್ಟಿ ಆಗ್ತಾನೆ ಹೋಗ್ತಾ ಇದೆ ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾಕೆ ಅವರಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ನಾವು ಏನೇ ತಿಪ್ಪರ್ಲಾಗ ಹಾಕಿದ್ರು ಅವರಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಕುಮುದ ಅವರಿಬ್ಬರನ್ನ ದೂರ ಮಾಡ್ತೀನಿ ಅನ್ನೋ ನಿನ್ನ ಹುಚ್ಚುತನನ ಬಿಟ್ಬಿಡು ಸಮಾಧಾನ ಸಮಾಧಾನ ಮಾಡ್ಕೋ ಅಕ್ಕ ಕೋಪದಲ್ಲಿ ನೀನೇನು ಮಾತಾಡ್ತಿದ್ದೀಯ ಅಂತ ನಿನಗೆ ಗೊತ್ತಾಗ್ತಿಲ್ಲ ಸಮಾಧಾನವಾಗಿರು ಸಮಾಧಾನನ ಯಾವುದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಅವರಿಬ್ಬರು ಮತ್ತೆ ಒಂದಾದ್ರಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳ ಅಥವಾ ನೀನಿಟ್ಟು ಬೆಂಕಿ ನಮ್ಮನ್ನೇ ಸುಡ್ತಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳ ನನ್ನ ಮಗಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕುಮುದ ಅಕ್ಕ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿರು ಈಗಂಥದ್ದೇನೂ ಆಗಿಲ್ಲ ಹೌದಾ ಏನೂ ಆಗಿಲ್ವಾ ಇನ್ನೇನೇ ಆಗಬೇಕು ಅವರಿಬ್ರು ಮೆಂಟಲ್ಗಳು ಕಿತ್ತಾಡ್ತಾರೆ ರಾತ್ರಿ ಮಲಗಿ ಬೆಳಿಗ್ಗೆ 7 ಅಷ್ಟರಲ್ಲಿ ನಾವ್ ಯಾಕೆ ಕಿತ್ತಾಡಿದ್ವಿ ಅನ್ನೋದನ್ನೇ ಮರ್ತು ಹೋಗಿರ್ತಾರೆ ಅಂತವ್ರ ಜೊತೆ ಗುದ್ದಾಡೋದು ಒಂದೇ ಬಂಡೆಗೆ ಹೋಗಿ ತಲೆ ಚೆಚ್ಕೊಳ್ಳೋದು ಒಂದೇ ಮರ್ತು ಬಿಡು ಕುಮುದ ಅವರಿಬ್ಬರನ್ನ ಬೇರೆ ಮಾಡ್ತೀನಿ ಅನ್ನೋದನ್ನ ಮರ್ತು ಬಿಡು ಇಲ್ಲ ನಾನ್ ಸೋಲೋದಿಲ್ಲ ಅವರಿಬ್ಬರನ್ನ ಬೇರೆ ಮಾಡೇ ಮಾಡ್ತೀನಿ ಅದ್ ಹೇಗೆ ಅವರಿಬ್ಬರನ್ನ ಬೇರೆ ಮಾಡ್ತೀಯ ಅವರಿಬ್ಬರಿಗೂ ನೋವನ್ ಮರೆಯೋ ರೋಗ ಇದೆ ಅದೇನೋ ಹೇಳ್ತಾ ಇದ್ದೆ ನಾನ್ ಹಚ್ಚಿರೋ ಬೆಂಕಿ ಕಾಡ್ಗಿಜ್ ತರ ಹೊತ್ತಿ ಉರಿಯುತ್ತೆ ಅಂತ ಏನ್ ಸುಟ್ಟು ಬೂದಿ ಮಾಡಿದ್ದು ಒಂದೇ ಒಂದು ಗರ್ಕೆನೂ ಸುಡ್ಲಿಲ್ವಲ್ಲೇ ವ್ಯಂಗ್ಯ ಮಾಡೋದು ಸುಲಭ ಅಕ್ಕ ಆದ್ರೆ ಅದನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಅದಕ್ಕೆ ಕಣೆ ಹೇಳ್ತಾ ಇರೋದು ಅವರಿಬ್ರು ಹತ್ರ ಸೋತು ಸೋತು ನಮ್ಮ ಹೊಟ್ಟೆಗೆ ನಾವೇ ಬೆಂಕಿ ಹಾಕೊಳ್ಳೋ ಬದಲು ಅವರಿಬ್ರಿಗೂ ದಂಡ ನಮಸ್ಕಾರ ಹಾಕಿ ಅವ್ರನ್ನ ಸಹಿಸ್ಕೊಂಡು ಸುಮ್ಮನಾಗ್ಬಿಡೋಣ ನೀನ್ ಬೇಕಾದ್ರೆ ಸಹಿಸ್ಕೊ ಆದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ ಅವರಿಬ್ರು ಬೇರೆ ಆಗೋದನ್ನ ನೀನ್ ನೋಡೇ ನೋಡ್ತೀಯ ನಿನಗಿನ್ನೂ ಆ ಹುಚ್ಚು ಬಿಡ್ಲಿಲ್ವಾ ಅವರಿಬ್ರನ್ನು ಬೇರೆ ಮಾಡ್ಬೇಕು ಅಂದ್ರೆ ಆ ಚಿನ್ನು ನಾ ಕೊಲೆ ಮಾಡ್ಬೇಕಷ್ಟೇ ಸಮಯ ಬಂದ್ರೆ ನಾನು ಅದಕ್ಕೂ ರೆಡಿ ಹೌದಕ್ಕ ಸಮಯ ಬಂದ್ರೆ ಅದು ಕೂಡ ನಡೆಯುತ್ತೆ ನೀನ್ ಸಮಾಧಾನವಾಗಿ ಯೋಚನೆ ಮಾಡು ನಾವು ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವರನ್ನ ಒಂದು ಮಾಡೋದಕ್ಕೆ ಇಡೀ ಮನೆಯವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂದಮೇಲೆ
ನಮಗೆ ಆ ಚಿನ್ನು ಮಾತ್ರ ಶತ್ರು ಅಲ್ಲ ಈ ಮನೆಯವರು ಕೂಡ ನಾವೀಗ ಪಡ್ತಾ ಇರೋ ಪ್ರಯತ್ನಕ್ಕಿಂತ ಎರಡು ಪಟ್ಟು ಹೆಚ್ಚು ಕಷ್ಟಪಡಬೇಕು ಗೊಂಬೆ ಈಗ ಕಾದಿರೋ ಕಬ್ಬನ ಅದನ್ನ ನಮಗೆ ಹೇಗ್ ಬೇಕೋ ಹಾಗೆ ಬಗ್ಗಿಸ್ಕೋಬೇಕು ನಿನ್ನ ಹಾಗೆ ದುಡುಕಿ ಹಾರಾಡಿದ್ರೆ ಕಾದಿರೋ ಕಬ್ಬನದಿಂದ ನಾವೇ ಬರೆ ಹಾಕೋಬೇಕಾಗುತ್ತೆ ಅದಕ್ಕೆ ನಮ್ಮ ಪ್ಲಾನ್ ಪ್ರಕಾರ ನಾವು ನಡೆಕೊಂಡ್ರೆ ಕಬ್ಬನನು ಬಗ್ಗುತ್ತೆ ಕತ್ತರಿಸೋ ಕೆಲಸನೂ ಆಗುತ್ತೆ ಹೇಗೆ ಅಕ್ಕ ನನ್ನ ಈ ಸೀರೆ ನಂಗೆ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ ನನ್ನೆದೆಗೆ ಹ್ಯಾಗ್ ಬೆಂಕಿ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಚಿನ್ನು ದಂತದ ಗೊಂಬೆ ತರ ಕಾಣ್ತಾ ಇದೀಯಾ ಹೌದು ಹೌದು ಬೀದಿಲಿರೋ ಹೆಣ್ಣು ಕತ್ತೆನೋ ನಿನಗೆ ತುಂಬಾ ಸುಂದರವಾಗಿ ಕಾಣುತ್ತೆ ಅಲ್ವಾ ಅದರಲ್ಲಿ ಏನು ವಿಶೇಷ ಇಲ್ಲ ಚಿನ್ನು ನನ್ನ ನೋಡಿದ್ರೆ ನೀನು ಅದ ಯಾಕ್ ಸಿಟ್ ಮಾಡ್ಕೊತಿಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಆಮೇಲೆ ಇವತ್ತೇನಾಯ್ತು ಗೊತ್ತಾ ಟೆರೆಸಲ್ಲಿ ನೀನು ಅಂತ ತಿಳ್ಕೊಂಡು ಆ ಡೈನೋಸಾರ ಕುಮುದಾನ ತಪ್ಪಿಕೊಂಡ್ಬಿಟ್ಟೆ ಗೊತ್ತು ಗೊತ್ತಾ ನೀನು ಹೊಡ್ಸ್ಕೊಂಡಿದ್ದೆ ಏಟು ಗೊತ್ತು ನೀನು ಬೈಸ್ಕೊಂಡಲ್ಲ ಬೈಗುಳ ಅದು ಗೊತ್ತು ಇಷ್ಟೊಂದು ಬೈಸ್ಕೊಂಡು ಹೊಡ್ಸ್ಕೊಂಡ್ರೋ ನಿಂಗೆ ಒಂದು ಸ್ವಲ್ಪ ನಾಚಿಕೆ ಅನ್ನೋದೇ ಇಲ್ಲ ಅಲ್ಲ ಕಟ್ಕೊಂಡವಳ ಮುಂದೆ ಅದೆಂಥ ನಾಚಿಕೆ ಚಿನ್ನು ಆಚಿಕೆ ಗೀಚಿಕೆನೆಲ್ಲ ಊರಿಂದ ಆಚೆಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಶ್ವೇತಾ ಚಿಕ್ಕ ಅದ ಹೆಂಗ್ ನಿನ್ನ ಸಹಿಸ್ಕೊಂಡಿದ್ದಾಳು ಅದಕ್ಕೇನೆ ಅದನ್ನ ತಿಳ್ಕೊಡೋದಕ್ಕೇನೆ ನಾನು ಕಟ್ಕೋ ಅಂತ ಹೇಳ್ತಾ ಇರೋದು ತಲೆ ಕೆಟ್ಟ ಹೋಗ್ತಾ ಇದೆ ನೋಡು ಮರ್ಯಾದಿನ ಹೇಳ್ತಾ ಇದೀನಿ ನನ್ನ ದಾರಿಗೆ ಅಡ್ಡ ಬರಬೇಡ ಆದರೆ ಒಂದು ಮಾತನ್ನ ನಿನ್ನ ತಲೆಯಲ್ಲಿ ಚೆನ್ನಾಗಿ ಬರೆದಿಟ್ಕೋ ಚಿನ್ನು ನಾನು ನೀನು ಮದುವೆ ಆಗೋದಂತೂ ಗ್ಯಾರಂಟಿ ನೀನು ನನ್ನ ಹೆಂಡತಿ ಆಗೋದು ಗ್ಯಾರಂಟಿ ಆದಷ್ಟು ಬೇಗ ನಾನೇ ನಿನ್ನನ್ನ ಕಟ್ಕೋತೀನಿ ಏನಿದು ಒಬ್ರು ಕಾಣ್ತಿಲ್ವಲ್ಲ ಏನ್ರಮ್ಮ ನೀವೇನು ದೇವಸ್ಥಾನಕ್ಕೆ ಇವತ್ತೇ ಹೋಗೋಕೆ ರೆಡಿ ಆಗ್ತಿದ್ದೀರಾ ಅಥವಾ ನಾಳೆನಾ ಅಯ್ಯೋ ಬೇಗ ಬಂದ್ರಮ್ಮ ಎಲ್ಲ ಮಾವ ನಾನು ರೆಡಿ ರೆಡಿಯಾಗಿ 20 ನಿಮಿಷ ಆಯ್ತು ನನಗೆ ಗೊತ್ತಮ್ಮ ನಿನಗಲ್ಲ ಅಂದಿದ್ದು ಇಲ್ಲಿ ಬಂದ್ರು ಈ ಮೇಡಂ ಅವರಿಗೆ ಹೇಳಿ ಏ ನೀವೇನ್ರಿ ಒಂದು 5 ನಿಮಿಷ ನೆಮ್ಮದಿಯಾಗಿ ರೆಡಿ ಆಗೋಕೆ ಬಿಡಲ್ಲ ಅಯ್ಯೋ ನೀನು 5 ನಿಮಿಷ ಅಂತ ಹೇಳಿದ್ದು 2 ಗಂಟೆ ಹಿಂದೆ 2 ಗಂಟೆ ಕಳೆದು ಹೋಯ್ತು ನೀನು ಇನ್ನೂ 5 ನಿಮಿಷ ಮುಗಿದಿಲ್ಲ ಹೆಣ್ಮಕ್ಕಳು ಅಂದಮೇಲೆ ಚೂರು ತಿದ್ದಿ ತಿಡೋದು ಇದ್ದೇ ಇರುತ್ತಪ್ಪ ಸ್ವಲ್ಪ ಕಾಯಬೇಕು ಎಷ್ಟೇ ತಿದ್ದಿ ತಿಡಿದ್ರು ಕಪ್ಪು ಕಾಗೆ ಬಿಳಿ ಆಗಲ್ಲ ಗೂಬೆ ಗಿಳಿ ಆಗಲ್ಲ ಅಂದ್ರೆ ನಾನು ಕಾಗೆನಾ ಮತ್ತೆ ನಾನೇನ್ ಗೂಬೆನಾ ನಾನು ಹಾಗೆ ಹೇಳಿದ್ನಾ ಸುಮ್ಮನೆ ಮಾತು ಹೇಳಿದ್ರೆ ಜಗಳಕ್ಕೆ ಬರ್ತೀಯಲ್ಲ ನೀನು ಅದು ಬಿಡು ನಿನ್ನ ಮಕ್ಕಳು ಕಲ್ಪನಾ ಕುಮದ ನಮ್ಮ ಜೊತೆಗೆ ಬರ್ತಿದ್ದಾರೆ ತಾನೆ ಅವರಿಬ್ರು ಎಲ್ಲಿ ಬರ್ತಾರೆ ಹೇಳಿ ಹೂನಪ್ಪ ನಾನು ಒಂದು 10 ಸಲ ಬಲವಂತ ಮಾಡಿದೆ ಬರಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ರು ಹೋಗಲಿ ಬಿಡಮ್ಮ ಅವರವರ ಕರ್ಮ ದೇವರ ಸನ್ನಿಧಿಗೆ ಹೋಗೋದಕ್ಕೂ ಕೇಳ್ಕೊಂಡು ಬಂದಿರಬೇಕು ವಾವ್ ಚಿನ್ನು ಈ ಸೀರೆಯಲ್ಲಿ ಅಮೇಜಿಂಗ್ ಆಗಿ ಕಾಣ್ತಿದ್ಯಾ ನನ್ನ ದೃಷ್ಟಿನೇ ತಾಗುತ್ತೆ ನನ್ನ ಮಗಳಿಗೆ ಈ ಸೀರೆ ನಿಂಗೆ ತುಂಬಾ ಮುದ್ದಾಗಿ ಒಪ್ಪುತ್ತೆ ಚಿನ್ನು ಮುಂದೆ ಚಿನ್ನ ನೋಡಲ್ಲ ಈ ಸೀರೆ ನೋಡಲ್ಲ ಚಿನ್ನು ನಿನಗೆ ಏನಾದರೂ ಮದುವೆ ಆಗದೆ ಹೋಗಿದ್ರೆ ಮದುವೆ ಆಗಕಂತ ಹುಡುಗರ ಸಾಲೇ ನಿಂತಿರ್ತಿತ್ತು ಚಿನ್ನು ಚನ್ನಪಟ್ಟದ ಗೊಂಬೆ ತರ ಕಾಣ್ತಿದೀಯಮ್ಮ ನೀನು ಸುಮ್ಮನೆ ಇರ್ರಿ ಎಲ್ಲರ ಕಣ್ ತಾಕಿಯವಳು ದೃಷ್ಟಿಯಾಗಿ ಜ್ವರಗಿರ ಬಂದತ್ತು
ಆದ್ರೂ ಚಿನ್ನು ಈ ಸೀರೆಲಿ ತುಂಬಾ ಮುದ್ದ ಕಾಣ್ತಿದ್ಯಾ ಕಡೆ ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ನನ್ನ ಹೆಂಡತಿ ಕಥೆ ಅವ್ವ ಅಕ್ಕ ಇನ್ನು ಬಂದೇ ಇಲ್ಲ ಅವ್ವ ನಾವು ಹೇಳಿರೋ ಹೊತ್ತಿಗೆ ಇನ್ನು ಸಾಕಷ್ಟು ಟೈಮ್ ಇದೆ ಮಗಳೇ ಬರ್ತಾಳೆ ಅವಳು ಬರೋ ತನಕ ನಾವು ಹೊರಡೋದು ಬೇಡ ಆಯ್ತಾ ಆದ್ರೆ ತಾತ ಪರವಾಗಿಲ್ಲ ಚಿನ್ನು ನಿಮ್ಮ ಅಕ್ಕ ಬಂದ್ಮೇಲೇನೆ ಹೋಗೋಣ ನಮ್ಮ ಗೊಂಬೆ ತಯಾರಾಗೋಕೆ ತುಂಬಾ ಟೈಮ್ ತಗೊಳ್ಳಲ್ಲ ನಿಮ್ಮ ಅಜ್ಜಿ ಹಾಗೆ ಹಾ ಗೊಂಬೆ ಆ ಸರಿ ಹೇಳ್ತೀನಿ ಆ ಸರಿ ಅವರಿಗೆ ಹೋಗೋಕೆ ಹೇಳ ಓಕೆ ಸರಿ ಚಿನ್ನು ನೀವೆಲ್ಲ ಹೋಗಬೇಕಂತೆ ಗೊಂಬೆ ಅಲ್ಲಿಗೆ ಡೈರೆಕ್ಟ್ ಆಗಿ ಬರ್ತಳಂತೆ ಅವ್ವ ಅದು ಚಿನ್ನು ನೀವು ಹೋಗ್ತಿರೋದು ಆಂಜನೇಯನ ದೇವಸ್ಥಾನಕ್ಕೆ ತಾನೆ ಹ್ಮ್ ಹೌದು ಅಲ್ಲಿಗೆ ಹೊರಡ್ತೀನಿ ನನಗೋಸ್ಕರ ಮನೆಯಲ್ಲಿ ಯಾರು ಕಾಯೋದು ಬೇಡ ಅಂತ ಹೇಳಿದ್ಲು ಯಾಕೆ ಇಲ್ಲಿ ಕಾಯ್ತಾ ಟೈಮ್ ವೇಸ್ಟ್ ಮಾಡ್ತೀರಾ ಹೊರಡಿ ಮತ್ತಿನೇನ ಹೊರಡೋಣವಾ ಅವ್ವ ಅಕ್ಕಂಗ ನಾನು ಇಲ್ಲೇ ಬರಕ್ಕೆ ಹೇಳ್ತೀನಿ ಒಂದ್ಕಿತ ಫೋನ್ ಮಾಡ್ಲಾ ನೀನೇ ನೋಡಿದ್ಯಲ್ಲ ಚಿನ್ನು ಗೊಂಬೆ ಅವ್ರ ಫ್ರೆಂಡ್ ಜೊತೆ ಎಷ್ಟು ಬಿಜಿ ಆಗಿದ್ದಾಳೆ ಅಂತ ನನ್ನ ಜೊತೆನೂ ಸರಿಯಾಗಿ ಮಾತಾಡಲಿಲ್ಲ ಮಾತಾಡಿದ್ರೆ ನಿನಗೆ ಫೋನ್ ಕೊಡ್ತಾ ಇದ್ದೆ ಮತ್ತೆ ನಡೀರಿ ಹೋಗೋಣ ಗೊಂಬೆಯಲ್ಲಿ ನಮಗೋಸ್ಕರ ಕಾಯ್ತಾ ನಿಂತ್ಕೊ ಬರ್ತ ನೋಡಿ ಸರಿ ಬಾ ಚಿನ್ನು ಗೊಂಬೆ ನಾನೇ ಬರ್ತೀನಿ ಅಂತ ಹೇಳಿರುವಾಗ ಅವಳು ಯಾವ ಕಾರಣಕ್ಕೂ ತಪ್ಪಿಸೋದಿಲ್ಲ ಬಂದೇ ಬರ್ತಾಳೆ ಚಿಂತೆ ಮಾಡಬೇಡ ಬಾ